ಕಾಂಗ್ರೆಸ್ ಹೈಕಮಾಂಡ್ ಗೆ ಕೆಪಿಸಿಸಿ ಅಧ್ಯಕ್ಷರು ಲೆಕ್ಕಕ್ಕೆ ಇಲ್ಲ ಕಾಂಗ್ರೆಸ್ ಉಸ್ತುವಾರಿಗೆ ಕೆಪಿಸಿಸಿ ಅಧ್ಯಕ್ಷರ ಮೇಲೆ ಅನುಮಾನ ಹೀಗಾಗಿ ದಿನೇಶ್ ಗುಂಡೂರಾವ್ ರನ್ನ ಹೊರಗಿಟ್ಟು ಕೆಸಿ ವೇಣುಗೋಪಾಲ್ ಸಭೆಯನ್ನ ನಡೆಸುತ್ತಾ ಇದ್ದಾರೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯತಾ ಇರುವಂತ ಸಭೆ ಇದು ಕೆಪಿಸಿಸಿ ಅಧ್ಯಕ್ಷರನ್ನ ಆಹ್ವಾನಿಸಿ ಹೊರಗೆ ಕಳಿಸಿದ್ದಾರೆ ಕೈ ನಾಯಕರು ಹೊರಗೆ ಕಳಿಸಿ ಈ ಒಂದು ಸಭೆಯನ್ನ ನಡೆಸುತ್ತಾ ಇರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ಗೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಮೇಲೆ ಅಂದ್ರೆ ಲೆಕ್ಕಕ್ಕೆ ಇಲ್ಲ ಅವರ ಮೇಲೆ ಅನುಮಾನ ಇದೆ ಹೀಗಾಗಿ ಅವರನ್ನ ಹೊರಗಿಟ್ಟು ಸಭೆಯನ್ನ ವೇಣುಗೋಪಾಲ್ ಅವರು ನಡೆಸುತ್ತಾ ಇದ್ದಾರೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯತಾ ಇರುವಂತ ಸಭೆ ಇದು ಈ ಸಭೆಗೆ ಕೆಪಿಸಿಸಿ ಅಧ್ಯಕ್ಷರನ್ನ ಆಹ್ವಾನಿಸಿ ಹೊರಗೆ ಕಳಿಸಲಾಗಿದೆ ಕೈ ನಾಯಕರಿಗೆ ಕೆಪಿಸಿಸಿ ಅಧ್ಯಕ್ಷರು ಲೆಕ್ಕಕ್ಕೆ ಇಲ್ಲ ಕಾಂಗ್ರೆಸ್ ಉಸ್ತುವಾರಿಗೆ ಕೆಪಿಸಿಸಿ ಅಧ್ಯಕ್ಷರ ಮೇಲೆ ಅನುಮಾನ ಹೀಗಾಗಿನೇ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಅವರು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರನ್ನ ಹೊರಗಿಟ್ಟು ಸಭೆಯನ್ನ ನಡೆಸಿದ್ದಾರೆ ಅದು ಕೂಡ ಕೆಪಿಸಿಸಿ ಕಚೇರಿಯಲ್ಲೇ ಈ ಒಂದು ಸಭೆಯನ್ನ ಮಾಡಿರುವಂತದ್ದು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೆಸಿ ವೇಣುಗೋಪಾಲ್ ಅವರು ಆಕಾಂಕ್ಷಿಗಳು ಮತ್ತು ಪ್ರಮುಖರ ಜೊತೆ ಒನ್ ಟು ಒನ್ ಮೀಟಿಂಗ್ ಅನ್ನು ನಡೆಸಿದ್ರು ಮೊದಲಿಗೆ ವೇಣುಗೋಪಾಲ್ ಜೊತೆಯಲ್ಲಿ ದಿನೇಶ್ ಗುಂಡೂರಾವ್ ಕೂಡ ಉಪಸ್ಥಿತರಿರುವಂತೆ ನಿರ್ಧಾರವಾಗಿತ್ತು ಆದರೆ ಸಭೆ ಪ್ರಾರಂಭವಾಗುವ ಸಮಯಕ್ಕೆ ಸರಿಯಾಗಿ ದಿನೇಶ್ ಗುಂಡೂರಾವ್ ಅವರನ್ನು ಸಭೆಯಿಂದ ಹೊರಕ್ಕೆ ಕಳಿಸಲಾಯಿತು ಇದರಿಂದ ಬೇಸರಗೊಂಡಂತ ದಿನೇಶ್ ಗುಂಡೂರಾವ್ ಸೀದಾ ತಮ್ಮ ಕೊಠಡಿಗೆ ಬಂದು ಕೂತರು ಕೂಡ ಆದರೂ ಕೈ ನಾಯಕರು ಮಾತ್ರ ಇದಕ್ಕೆ ಕ್ಯಾರೆ ಅನ್ನಲಿಲ್ಲ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಕೈ ನಾಯಕರಿಗೆ ಕೆಪಿಸಿಸಿ ಅಧ್ಯಕ್ಷರು ಒಂದು ರೀತಿಯಾಗಿ ಲೆಕ್ಕಕ್ಕೆ ಇಲ್ಲ ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ ಆ ರೀತಿಯಾಗಿ ಗೊತ್ತಾಗ್ತಾ ಇರುವಂಥದ್ದಿಲ್ಲಿ ಕಾಂಗ್ರೆಸ್ ಉಸ್ತುವಾರಿಗೆ ಕೆಪಿಸಿಸಿ ಅಧ್ಯಕ್ಷರ ಮೇಲೆ ಅನುಮಾನ ಹೀಗಾಗಿನೇ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಅವರು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರನ್ನು ಹೊರಗಿಟ್ಟು ಸಭೆಯನ್ನು ನಡೆಸಿದ್ದಾರೆ ಅದು ಕೂಡ ಕೆಪಿಸಿಸಿ ಕಚೇರಿಯಲ್ಲೇ ಈ ಒಂದು ಸಭೆಯನ್ನು ನಡೆಸಿರುವಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಸೀಟು ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಭೆಯಲ್ಲಿ ಆಕಾಂಕ್ಷಿಗಳು ಹಾಗೆಯೇ ಪ್ರಮುಖರ ಜೊತೆ ಒನ್ ಟು ಒನ್ ಮೀಟಿಂಗನ್ನು ನಡೆಸಲಾಯಿತು